ಪ್ರೀತಿಯ ವಿದ್ಯಾರ್ಥಿಗಳೇ ನಾನು ಎನ್ ಎಂ ನಿಲನ್ ಅವರಂತ ನಿಮಗೆ ವಿಜ್ಞಾನ ವಿಷಯವನ್ನು ಬೋಧಿಸುತ್ತಿದ್ದು ಇಂದಿನ ದಿನ ನಾವು ವಿಜ್ಞಾನದ ಮೊದಲನೇ ಅಧ್ಯಾಯ ಬಗ್ಗೆ ತಿಳಿದುಕೊಳ್ಳೋಣ ಆಹಾರ ಇದು ಎಲ್ಲಿಂದ ದೊರಕುತ್ತದೆ ಅದಕ್ಕಿಂತ ಮುಂಚಿತವಾಗಿ ನಾವು ಆಹಾರ ಎಂದರೇನು ಇದರ ಬಗ್ಗೆ ತಿಳಿದುಕೊಳ್ಳೋಣ ಆಹಾರ ಎಂದರೇನು ಅಂತ ನಿಮ್ಮನ್ನು ಕೇಳಿದರೆ ತಕ್ಷಣವಾಗಿ ನೀವು ಉತ್ತರಿಸ್ತೀರಿ ಸರ್ ನಾವು ಸೇವಿಸುವಂಥದ್ದೇ ಆಹಾರ ನಾವು ದಿನನಿತ್ಯ ಏನು ಊಟ ಮಾಡ್ತೀವಲ್ಲ ಅದೇ ಆಹಾರ ಹೌದು ಆದರೆ ಅದಕ್ಕೊಂದು ಒಂದು ವಾಕ್ಯವನ್ನು ಹೇಳಬೋದು ನಾವು ಅಲ್ಲಿ ಆಹಾರ ಎಂದರೆ ನಮ್ಮ ದೇಹಕ್ಕೆ ಶಕ್ತಿಯನ್ನು ಒದಗಿಸುವ ಬೆಳವಣಿಗೆಯನ್ನು ಹೆಚ್ಚಿಸುವ ಮತ್ತು ದೇಹವನ್ನು ರೋಗಗಳಿಂದ ರಕ್ಷಿಸುವಂಥ ವಸ್ತುವನ್ನು ಆಹಾರ ಎಂದು ಹೇಳುತ್ತೇವೆ ಆಹಾರದ ಉಪಯೋಗಗಳೇನು ಈಗಾಗಲೇ ಈ ವಾಕ್ಯದಲ್ಲಿ ನಾವು ಹೇಳಿದೆವು ಆಹಾರದ ಉಪಯೋಗಗಳು ನಮ್ಮ ದೇಹಕ್ಕೆ ಶಕ್ತಿಯನ್ನು ಒದಗಿಸ್ತದೆ ಬೆಳವಣಿಗೆಯನ್ನು ಹಚ್ಚಿಸ್ತದ ನಮ್ಮ ದೇಹವನ್ನು ರೋಗಗಳಿಂದ ರಕ್ಷಿಸ್ತದ ಅದರ ಜೊತೆಗೆ ನಮ್ಮ ದೇಹದಲ್ಲಿ ಕಂಡುಬರುವಂಥ ಜೀವಕ್ರಿಯೆಗಳಿಗೆ ಇದು ಅತ್ಯವಶ್ಯಕವಾಗಿ ಆಹಾರ ಬೇಕೇ ಬೇಕು ಜೀವಕ್ರಿಯೆಗಳಂದರೆ ಯಾವುವು ಜೀವಕ್ರಿಯೆಗಳಂದರೆ ಬೆಳವಣಿಗೆ ಚಲನೆ ಜೀರ್ಣಕ್ರಿಯೆ ವಿಸರ್ಜನೆ ಸಂತಾನೋತ್ಪತ್ತಿ ಪ್ರಚೋದನೆ ತಕ್ಕ ಪ್ರತಿಕ್ರಿಯೆ ಇವು ಪ್ರತಿಯೊಂದು ಜೀವಿಯಲ್ಲಿ ಕಂಡುಬರುವಂಥ ಪ್ರಮುಖ ಗುಣಲಕ್ಷಣಗಳು ಈ ಕ್ರಿಯೆಗಳು ನಡೀಬೇಕಾದರೆ ಮುಖ್ಯವಾಗಿ ನಮಗೆ ಶಕ್ತಿಯ ಅವಶ್ಯಕತೆ ಅದ ಹಾಗೂ ಶಕ್ತಿ ದೊರಕಬೇಕಂದರೆ ನಾವು ಆಹಾರವನ್ನು ಸೇವಿಸಲೇಬೇಕು ಹಾಗಾದರೆ ಈ ದಿನ ನಾವು ಆಹಾರ ಇದು ಎಲ್ಲಿಂದ ದೊರಕುತ್ತದೆ ಅನ್ನೋದ್ರ ಬಗ್ಗೆ ನಾವು ತಿಳಿದುಕೊಳ್ಳೋಣ ನೀವು ಮತ್ತು ನಿಮ್ಮ ಸ್ನೇಹಿತರಾಗಿರ್ಬೋದು ಅಥವಾ ಸ್ನೇಹಿತ ಆಗಿರ್ಬೋದು ಅವರ ಬಳಿ ನೀವು ಕೇಳಿ ಇಂದಿನ ದಿವಸ ನೀನು ಏನು ಅಲ್ಪೋಪಾರ ಮಾಡಿದೆ ಅಂತಂದು ಕೇಳಿದಾಗ ಅವರು ಹೇಳ್ತಾರೆ ಒಬ್ಬರು ಇಡ್ಲಿ ಇನ್ನೊಬ್ಬರು ಪೂರಿ ಅನ್ಬೋದು ದೋಸೆ ಅನ್ಬೋದು ಉಪ್ಪಿಟ್ಟು ಅವಲಕ್ಕಿ ತಿಳ್ಬೋದು ಹಾಗಾದರೆ ಇದರಿಂದ ನಮಗೆ ಏನು ತಿಳಿತದೆ ಅಂದ್ರೆ ನಾವು ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ರೀತಿಯ ಆಹಾರವನ್ನು ತಿನ್ನುತ್ತೇವೆ ಅಂದರೆ ನಾವು ಎಲ್ಲರೂ ಒಂದೇ ರೀತಿಯ ಆಹಾರವನ್ನು ಸೇವಿಸುವುದಿಲ್ಲ ಅಂದರೆ ವಿವಿಧ ಬಗೆಯ ಆಹಾರ ಪದಾರ್ಥಗಳನ್ನ ನಾವು ತಿನ್ನುತ್ತೇವೆ ಆದರೆ ವಿವಿಧ ಬಗೆಯ ಆಹಾರ ಪದಾರ್ಥಗಳನ್ನು ಏನು ಕರಿತೇವೆ ಅಂದ್ರೆ ಆಹಾರದ ವೈವಿಧ್ಯತೆ ಹಾಗಾದರೆ ವಿದ್ಯಾರ್ಥಿಗಳೇ ಇಲ್ಲಿ ಒಂದು ಚಟುವಟಿಕೆ ಆ ಚಟುವಟಿಕೆಯನ್ನು ಗಮನಿಸೋಣ ಇದು ಕೇವಲ ಒಂದು ದಿನದ ಮಟ್ಟಿಗೆ ಒಂದು ದಿನದ ಅವಧಿಯಲ್ಲಿ ನಿಮ್ಮ ಸ್ನೇಹಿತರು ತಿನ್ನುವ ಆಹಾರ ಪದಾರ್ಥಗಳ ಬಗ್ಗೆ ಕೇಳಿ ತಿಳಿಯಿರಿ ಅಥವಾ ನಿಮ್ಮ ಸುತ್ತಮುತ್ತ ಅಕ್ಕಪಕ್ಕದ ಮನೆಯಲ್ಲಿರುವಂಥ ನಿಮ್ಮ ಪರಿಚಯಸ್ಥರಾಗಿರ್ಬೋದು ಅಥವಾ ಸ್ನೇಹಿತರನ್ನು ಕೇಳಿ ನೀವು ಇವತ್ತಿನ ದಿನ ದಿವಸ ಯಾವ ಆಹಾರ ಪದಾರ್ಥಗಳನ್ನು ಸೇವಿಸಿದಿರ ಅಂತ ಕೇಳಿ ಅವರಿಂದ ಪಟ್ಟಿಯನ್ನು ಮಾಡಿ ಆ ಪಟ್ಟಿಯನ್ನು ಮಾಡಿದಾಗ ಅದನ್ನು ಕೋಷ್ಟಕ ಒಂದು ಪಾಯಿಂಟ್ ಒಂದರಲ್ಲಿ ನೀವು ಅದನ್ನು ದಾಖಲಿಸಿ ಕೋಷ್ಟಕ ಒಂದು ಪಾಯಿಂಟ್ ಒಂದು ಇಲ್ಲಿ ನೋಡೋಣ ನಾವು ಯಾವ ಆಹಾರ ಪದಾರ್ಥ ತಿಂದೆವು ಅಥವಾ ಯಾವ ಆಹಾರವನ್ನು ತಿನ್ನುತ್ತೇವೆ ಅನ್ನೋದನ್ನು ಇಲ್ಲಿ ನಾವು ಪಟ್ಟಿ ಮಾಡಬೇಕಾಗ್ತದೆ ಇಲ್ಲಿ ಎರಡು ಕಾಲಮ್ಗಳಿದಾವೆ ಮೊದಲನೇದು ವಿದ್ಯಾರ್ಥಿ ಅಥವಾ ಸ್ನೇಹಿತ ಅಥವಾ ಸ್ನೇಹಿತೆಯ ಹೆಸರು ಎರಡನೇ ಕಾಲಮ್ದಲ್ಲಿ ಒಂದು ದಿನದಲ್ಲಿ ತಿಂದಿರುವ ಆಹಾರ ಪದಾರ್ಥಗಳ ಹೆಸರು ಹಾಗಾದರೆ ನೀವು ನಿಮ್ಮ ಸ್ನೇಹಿತರ ಸೇವಿಸಿರುವಂಥ ತಿನ್ನುವಂಥ ಆಹಾರ ಪದಾರ್ಥಗಳನ್ನು ಒಂದು ಬದಿ ಬರೀರಿ ನಂತರ ಅವ್ರ ಹೆಸರುಗಳನ್ನ ಒಂದು ಬದಿ ಬರೀರಿ ಇದನ್ನು ಬರೆದ ನಂತರ ನಮಗೆ ಇದರಿಂದ ಏನು ತಿಳ್ಕೊಳ್ತೀವಿ ಅಂದ್ರೆ ನಾವು ತಿನ್ನುವ ಆಹಾರ ಪದಾರ್ಥಗಳಲ್ಲಿ ಬಹಳಷ್ಟು ವೈವಿಧ್ಯ ಇದೆ ಎಂದು ತಿಳಿದುಕೊಳ್ತೀವಿ ಆದರೆ ನಾವು ತಿನ್ನುವಂಥ ಆಹಾರ ಪದಾರ್ಥಗಳನ್ನ ಯಾವುದರಿಂದ ತಯಾರಿಸಲಾಗಿದೆ ಅಂತ ಕೇಳಿದಾಗ ಅವಾಗ ನಾವು ಸಾಮಾನ್ಯವಾಗಿ ಬೇರೆ ಬೇರೆ ಉತ್ತರಗಳನ್ನ ಕೊಡ್ತೀವಿ ನಾವು ಇಲ್ಲಿ ಒಂದು ಚಿತ್ರವನ್ನು ಕೊಡಲಾಗಿದೆ ನಿಮಗೆ ಒಂದು ಬೌಲ್ ಅದ ಆ ಬೌಲ್ನಲ್ಲಿ ಅಂದ್ರೆ ಸ್ವಲ್ಪ ಅನ್ನದ ಹಾಗಾದ್ರೆ ಈ ಅನ್ನವನ್ನು ತಯಾರು ಇದು ಅನ್ನ ಆಹಾರ ಪದಾರ್ಥ ಈ ಅನ್ನವನ್ನು ತಯಾರಿಸ್ಬೇಕಾದ್ರೆ ಕೇವಲ ಎರಡು ವಸ್ತುಗಳು ಬೇಕಾಗ್ತದ ಒಂದು ಅಕ್ಕಿ ಇನ್ನೊಂದು ನೀರು ಅದರ ಜೊತೆಗೆ ಸ್ವಲ್ಪ ಉಪ್ಪನ್ನು ನಾವು ಅಲ್ಲಿ ಅದೇ ಥರನಾಗಿ ಕೆಲವು ಆಹಾರ ಪದಾರ್ಥಗಳನ್ನು ತಯಾರಿಸಲು ಅನೇಕ ವಸ್ತುಗಳು ಬೇಕಾಗ್ತದೆ ಉದಾಹರಣೆಗಾಗಿ ತರಕಾರಿಯ ಸಾರ ಈ ತರಕಾರಿಯ ಸಾರನ್ನು ತಯಾರಿಸಲು ವಿವಿಧ ರೀತಿಯ ತರಕಾರಿಗಳು ಉಪ್ಪು ಮಸಾಲೆ ಪದಾರ್ಥಗಳು ಎಣ್ಣೆ ಮುಂತಾದವುಗಳ ಅವಶ್ಯಕತೆ ಇದೆ ಹಾಗಾದರೆ ನಾವು ದಿನನಿತ್ಯ ಸೇವಿಸುವಂಥ ಆಹಾರ ಪದಾರ್ಥಗಳನ್ನು ತಯಾರಿಸಲಿಕ್ಕೆ ಅನೇಕ ರೀತಿಯ ವಸ್ತುಗಳು ಅಥವಾ ಘಟಕಾಂಶಗಳು ತಿಳ್ತೀವಲ್ಲಿ ಅವು ಬೇಕಾಗ್ತದೆ ಹಾಗಾದರೆ ಇಲ್ಲಿ ಚಟುವಟಿಕೆ ಎರಡನ್ನು ನಾವು ಗಮನಿಸೋಣ ಈ ಚಟುವಟಿಕೆ ಎರಡರಲ್ಲಿ ನಾವು ಮಾಡಬೇಕಾಗಿದ್ದು ಕೋಷ್ಟಕ ಒಂದು ಪಾಯಿಂಟ್ ಒಂದರಲ್ಲಿ ಪಟ್ಟಿ ಮಾಡಿರುವ ಆಹಾರ ಪದಾರ್ಥಗಳನ್ನು ಆಯ್ದುಕೊಂಡು ಅದನ್ನು ಕೋಷ್ಟಕ ಒಂದು ಪಾಯಿಂಟ್ ಎರಡರಲ್ಲಿ ನಾವಿಲ್ಲಿ ಬರೆಯಬೇಕು ಕೋಷ್ಟಕ ಒಂದು ಪಾಯಿಂಟ್ ಎರಡು ಇದು ಏನೇನು ಅಂದ್ರೆ ಆಹಾರ ಪದಾರ್ಥಗಳು ಮತ್ತು ಅವುಗಳ ಘಟಕಾಂಶಗಳು ಇಲ್ಲಿ ಸಹಿತ ಎರಡು ಕಾಲಮ್ಗಳನ್ನು ಕೊಡಲಾಗಿದೆ ಒಂದು ಆಹಾರ ಪದಾರ್ಥ ಇನ್ನೊಂದು ಬದಿಯಲ್ಲಿ ಘಟಕಾಂಶಗಳು ಇಲ್ಲಿ ಎರಡು ಬಗೆಯ ಆಹಾರ ಪದಾರ್ಥಗಳನ್ನು ಕೊಡಲಾಗಿದೆ ರೊಟ್ಟಿ ಅಥವಾ ಚಪಾತಿ ಆದರೆ ಅದನ್ನು ತಯಾರಿಸ್ಲಿಕ್ಕೆ ಬೇಕಾಗಿರುವಂಥ ವಸ್ತುಗಳು ಅಥವಾ ಘಟಕಾಂಶಗಳು ಕೇಳ್ತೀನೋ ಅಲ್ಲಿ ರೊಟ್ಟಿಯನ್ನು ತಯಾರಿಸ್ಲಿಕ್ಕೆ ಬೇಕಾಗಿರೋದು ಹಿಟ್ಟು ಮತ್ತು ನೀರು ಆಹಾರ ಪದಾರ್ಥಗಳ ಎರಡನೇ ಉದಾಹರಣೆ ಬೇಳೆ ಅಥವಾ ನಾವು ದಾಲ್ ಅಂತ ಕರಿತೀವಿ ಅಲ್ಲಿ ಇದನ್ನು ತಯಾರಿಸ್ಲಿಕ್ಕೆ ಬೇಕಾಗಿರುವಂಥ ಘಟಕಾಂಶಗಳು ಬೇಳೆಕಾಳುಗಳು ನೀರು ಉಪ್ಪು ಎಣ್ಣೆ ಅಥವಾ ತುಪ್ಪ ಮತ್ತು ಮಸಾಲೆ ಪದಾರ್ಥಗಳು ಹೀಗೆ ನಾವು ಕೋಷ್ಟಕ ಒಂದು ಪಾಯಿಂಟ್ ಒಂದರಲ್ಲಿ ಪಟ್ಟಿ ಮಾಡಿರುವ ಆಹಾರ ಪದಾರ್ಥಗಳನ್ನು ಇಲ್ಲಿ ನಾವು ನಮೂದಿಸಿ ಅದನ್ನು ತಯಾರಿಸಲಿಕ್ಕೆ ಬೇಕಾಗಿರುವಂಥ ಘಟಕಾಂಶಗಳನ್ನು ನಾವು ಇಲ್ಲಿ ಬರೀಬೇಕು ಇದು ನಿಮಗೆ ಹೋಮ್ವರ್ಕ್ ಅಂತ ಹೇಳ್ತೀನಲ್ಲಿ ಈ ಪಟ್ಟಿಯನ್ನು ತಯಾರಿಸಿದ ನಂತರ ನಾವು ಏನೇನು ತಿಳಿದುಕೊಂಡೆವು ಆದರೆ ಈ ಒಂದು ಪಟ್ಟಿಯನ್ನು ತಯಾರಿಸಿದ ನಂತರ ನಮ್ಗೆ ತಿಳಿದುಕೊಂಡಂಥ ಒಂದು ವಿಷಯ ಏನಂದ್ರೆ ವಿವಿಧ ಆಹಾರ ಪದಾರ್ಥಗಳಲ್ಲಿ ತಯಾರಿಸ್ಬೇಕಾದ್ರೆ ವಿವಿಧ ರೀತಿಯ ಘಟಕಾಂಶಗಳು ಇಲ್ಲಿ ಬೇಕಾಗ್ತದೆ ಆದರೆ ವಿವಿಧ ಆಹಾರ ಪದಾರ್ಥಗಳಲ್ಲಿ ಕೆಲವೊಮ್ಮೆ ಕೆಲವು ಘಟಕಾಂಶಗಳು ಒಂದೇ ತರಹ ಇರಬಹುದು ಉದಾಹರಣೆಗೆ ರೊಟ್ಟಿ ಅಥವಾ ಚಪಾತಿಯನ್ನು ತಯಾರಿಸ್ಲಿಕ್ಕೆ ಇಲ್ಲಿ ನಾವು ನೀರನ್ನು ಸಹಿತ ಬಳಸ್ಕೊಳ್ತೀವಿ ಅದೇ ರೀತಿ ಬೇಳೆ ದಾಲನ್ನು ತಯಾರಿಸ್ಲಿಕ್ಕೆ ಇಲ್ಲಿ ಸಹಿತ ನಾವು ನೀರನ್ನು ಬಳಸ್ಕೊತೇವೆ ಅಂದರೆ ಇದರ ಅರ್ಥ ಕೆಲವೊಂದು ಸಂದರ್ಭದಲ್ಲಿ ವಿವಿಧ ರೀತಿಯ ಆಹಾರ ಪದಾರ್ಥಗಳನ್ನ ತಯಾರಿಸಲಿಕ್ಕೆ ಕೆಲವು ಒಂದೇ ತೆರನಾಗಿರುವಂಥ ಘಟಕಾಂಶಗಳನ್ನು ಸಹಿತ ಇಲ್ಲಿ ಬಳಸಿಕೊಳ್ಳಬಹುದು ಹಾಗಾದರೆ ಈ ಆಹಾರ ಪದಾರ್ಥಗಳನ್ನು ತಯಾರಿಸಲಿಕ್ಕೆ ಬೇಕಾಗಿರುವಂಥ ಘಟಕಾಂಶಗಳು ಯಾವ ಮೂಲದಿಂದ ದೊರಕುತ್ತವೆ ಮೂಲ ಅಂದ್ರೆ ಆಕಾರ ಅದರ ಬಗ್ಗೆ ಈಗ ನಾವು ತಿಳಿದುಕೊಳ್ಳೋಣ ಆಹಾರ ವಸ್ತುಗಳು ಮತ್ತು ಮೂಲಗಳು ಹೇಳ್ತೀವಿ ನಾವು ಹಾಗಾದರೆ ನಾವು ಸಾಮಾನ್ಯವಾಗಿ ನಾವು ಸೇವಿಸುವಂಥ ಆಹಾರ ಪದಾರ್ಥಗಳು ಇವು ಯಾವ ಮೂಲದಿಂದ ದೊರೀತದೆ ಉದಾಹರಣೆಗೆ ನೋಡೋಣ ಇಲ್ಲಿ ಹಣ್ಣುಗಳು ತರಕಾರಿಗಳು ಇವುಗಳು ಸಾಮಾನ್ಯವಾಗಿ ಎಲ್ಲಿಂದ ದೊರಕ್ತದಂತಂದ್ರೆ ನಿಮ್ಮನ್ನು ಕೇಳಿದರೆ ನೀವು ಉತ್ತರಿಸ್ತೀರಿ ಸರ್ ಇವು ಸಸ್ಯಗಳಿಂದ ದೊರಕ್ತದ ಅದೇ ತೆರನಾಗಿ ಗೋಧಿ ಮತ್ತು ಅಕ್ಕಿ ಇವು ಸಹಿತ ಎಲ್ಲಿನಿಂದ ದೊರಕ್ತದ ಅಥವಾ ಇವುಗಳ ಮೂಲ ಯಾವುದಂತ ಕೇಳಿದ್ರೆ ನೀವು ಹೇಳ್ತೀರಿ ಸಸ್ಯಗಳು ಓಕೆ ಅದೇ ಥರನಾಗಿ ನಾವು ಕೇವಲ ಈ ಸಸ್ಯ ಸಸ್ಯಗಳಿಂದ ದೊರೆಯುವಂಥ ಆಹಾರ ಪದಾರ್ಥಗಳನ್ನ ಆಹಾರ ಪದಾರ್ಥಗಳ ಅಷ್ಟೇ ಸೇವಿಸಲಾರದೆ ನಾವು ಇನ್ನು ಕೆಲವೊಂದು ಸಂದರ್ಭದಲ್ಲಿ ಹಾಲು ಮೊಟ್ಟೆಗಳು ಮತ್ತು ಮಾಂಸ ಅಥವಾ ಹಾಲಿನ ಅನೇಕ ಉತ್ಪನ್ನಗಳನ್ನ ಸಹಿತ ನಾವು ಸೇವಿಸ್ತೀವಿ ಹಾಗಾದರೆ ಈ ಹಾಲು ಮೊಟ್ಟೆ ಮಾಂಸ ಮತ್ತು ಹಾಲಿನ ಉತ್ಪನ್ನಗಳು ಇವು ಯಾವುದರಿಂದ ದೊರಕ್ತದ ಇವು ಯಾವುದರಿಂದ ದೊರಕ್ತದಂತ ಕೇಳಿದ ತಕ್ಷಣ ನೀವು ಹೇಳ್ಬೋದು ಸರ್ ಪ್ರಾಣಿಗಳಿಂದ ಅಂತಂದು ಹೇಳ್ತೀನಿ ಹಾಗಾದರೆ ಇದರಿಂದ ಏನು ಅರ್ಥ ಆಗ್ತದಂದ್ರೆ ನಾವು ಸೇವಿಸುವಂತಹ ಆಹಾರ ಪದಾರ್ಥಗಳು ಆಹಾರ ಇವು ಸಾಮಾನ್ಯವಾಗಿ ಎರಡು ಮೂಲಗಳಿಂದ ದೊರಕ್ತದ ಎರಡು ಆಕಾರಗಳಿಂದ ನಮಗೆ ದೊರೀತದೇಳ್ತೀನಲ್ಲಿ ಒಂದು ಸಸ್ಯ ಮೂಲಗಳು ಇನ್ನೊಂದು ಪ್ರಾಣಿ ಮೂಲಗಳು ಸಸ್ಯ ಮೂಲಗಳಿಂದ ದೊರೆಯುವಂಥ ಆಹಾರ ಪದಾರ್ಥಗಳು ಯಾವಂದ್ರೆ ಸಾಮಾನ್ಯವಾಗಿ ಹಣ್ಣುಗಳು ತರಕಾರಿಗಳು ಧಾನ್ಯಗಳು ಕಾಳುಗಳು ಮತ್ತು ಸೊಪ್ಪುಗಳು ಹೇಳ್ತೀನಿ ಅಲ್ಲಿ ಅದೇ ತರನಾಗಿ ಪ್ರಾಣಿಗಳಿಂದ ದೊರೆಯುವಂಥ ಆಹಾರದ ವಸ್ತುಗಳು ಯಾವುವು ಅಂದರೆ ಹಾಲು ಮೊಟ್ಟೆ ಮಾಂಸ ಮತ್ತು ಹಾಲಿನ ಉತ್ಪನ್ನಗಳು ವಿದ್ಯಾರ್ಥಿಗಳೇ ಈಗ ನಾವಿಲ್ಲಿ ಪೋಷ್ಟಕ ಒಂದು ಪಾಯಿಂಟ್ ಮೂರನ್ನು ಗಮನಿಸೋಣ ಆಹಾರ ಪದಾರ್ಥಗಳನ್ನು ತಯಾರಿಸಲು ಉಪಯೋಗಿಸುವ ಘಟಕಾಂಶಗಳು ಮತ್ತು ಅವುಗಳ ಮೂಲಗಳನ್ನು ಇಲ್ಲಿ ಬರಿಬೇಕು ಈಗಾಗ ನಾವು ಕೋಷ್ಟಕ ಒಂದು ಪಾಯಿಂಟ್ ಒಂದು ಮತ್ತು ಒಂದು ಪಾಯಿಂಟ್ ಎರಡರಲ್ಲಿ ಪಟ್ಟಿ ಮಾಡಿರುವಂಥ ಆಹಾರ ಪದಾರ್ಥಗಳನ್ನು ಆಯ್ದುಕೊಂಡು ಆ ಆಹಾರ ಪದಾರ್ಥಗಳು ತಯಾರಿಸಲಿಕ್ಕೆ ಬೇಕಾಗಿರುವಂಥ ಘಟಕಾಂಶಗಳು ಮತ್ತು ಅವುಗಳು ಯಾವ ಮೂಲಗಳಿಂದ ದೊರೆಯುತ್ತದನ್ನು ನಾವು ಇಲ್ಲಿ ಪಟ್ಟಿ ಮಾಡಬೇಕಾಗ್ತದೆ ಇಲ್ಲಿ ಉದಾಹರಣೆ ಕೊಟ್ಟರೆ ನಿಮಗೆ ಇಲ್ಲಿ ಈ ಒಂದು ಕೋಷ್ಟಕದಲ್ಲಿ ಮೂರು ಕಾಲಮ್ಗಳಿವೆ ಒಂದನೇ ಕಾಲಮ್ದಲ್ಲಿ ಆಹಾರ ಪದಾರ್ಥ ಎರಡನೇದಾಗಿ ಘಟಕಾಂಶಗಳು ಮೂರನೇದಾಗಿ ಅವು ದೊರೆಯುವಂಥ ಮೂಲಗಳು ಅಥವಾ ಆಕಾರಗಳುಬೌದು ನಾವು ಇಲ್ಲಿ ಅದರಲ್ಲಿ ಮೂರು ಉದಾಹರಣೆಗಳು ಕೊಟ್ಟಿದ್ದಾರೆ ಇಲ್ಲಿ ಒಂದು ಇಡ್ಲಿ ಕೋಳಿ ಸಾರು ಇನ್ನೊಂದು ಕೀರು ಕೀರು ಅಂದರೆ ಸಾಮಾನ್ಯ ನಾವು ಪಾಯಸ ಅಂತ ಅಲ್ಲಿ ಇಡ್ಲಿಯನ್ನು ತಯಾರಿಸಲಿಕ್ಕೆ ಬೇಕಾಗಿದ್ದು ಇರುವಂಥ ಘಟಕಾಂಶಗಳು ಅಕ್ಕಿ ಉದ್ದಿನಬೇಳೆ ಉಪ್ಪು ಮತ್ತು ನೀರು ಹಾ ಈ ಘಟಕಾಂಶಗಳು ಯಾವ ಮೂಲಗಳಿಂದ ದೊರೀತದ ಅಂದರೆ ಅದು ಸಸ್ಯ ಮೂಲದಿಂದ ದೊರತದನೋ ಅಥವಾ ಪ್ರಾಣಿ ಮೂಲದಿಂದ ದೊರೀತದನೋ ಅಥವಾ ಇನ್ನಿತರ ಯಾವುದೇ ಮೂಲದಿಂದ ದೊರೀತದನೋ ಅನ್ನೋದನ್ನು ಇಲ್ಲಿ ಬರಿಬೇಕಾಗತ್ತೆ ಈ ಮೂಲಗಳು ಅನ್ನುವಂಥ ಪಟ್ಟಿ ಕಾಲಮ್ದೊಳಗಡೆ ಖಾಲಿ ಸ್ಥಳ ಏನು ಬಿಟ್ಟಿದ್ದೀವಿ ಬಿಟ್ಟಿರ್ತಾರಲ್ಲ ಅಲ್ಲಿ ನಾವು ಅದನ್ನು ತುಂಬಬೇಕು ಉದಾಹರಣೆಗೆ ಇಲ್ಲಿ ಅಕ್ಕಿ ಅಂತ ಅಂದರೆ ಕೊಡಲಾಗಿದೆ ಅಕ್ಕಿಯ ಮೂಲ ಸಾಮಾನ್ಯವಾಗಿ ಸಸ್ಯ ಮೂಲ ಅದೇ ಥರನಾಗಿ ನಾವು ಎರಡನೇ ಉದಾಹರಣೆ ಗಮನಿಸೋಣ ಕೋಳಿಯ ಸಾರು ಹಾಗೆ ಕೋಳಿಯ ಸಾರನ್ನು ತಯಾರಿಸಬೇಕಾದ್ರೆ ಬೇಕಾಗಿರುವಂಥ ವಸ್ತುಗಳು ಅಥವಾ ಘಟಕಾಂಶಗಳು ಯಾವಂದ್ರೆ ಕೋಳಿಯ ಮಾಂಸ ಮಸಾಲೆ ಪದಾರ್ಥಗಳು ಎಣ್ಣೆ ಅಥವಾ ತುಪ್ಪ ನೀರು ಹಾಗಾದರೆ ಈ ಘಟಕಾಂಶಗಳು ಯಾವ ಮೂಲಗಳಿಂದ ದೊರಿತದ ನೋಡೋಣ ಕೋಳಿಯ ಮಾಂಸ ಪ್ರಾಣಿ ಮೂಲಗಳಿಂದ ದೊರಿತದ ಮಸಾಲೆ ಪದಾರ್ಥಗಳು ಯಾವ ಮೂಲಗಳಿಂದ ದೊರಿಬೋದು ಯಾವುದೋ ಸಸ್ಯ ಮೂಲಗಳಿಂದ ಅದೇ ತೆರನಾಗಿ ನೀವು ಈ ಒಂದು ಕೋಷ್ಟಕದಲ್ಲಿ ಇನ್ನೂ ಹೆಚ್ಚಿನ ಆಹಾರ ಪದಾರ್ಥಗಳನ್ನು ಸೇರ್ಪಡಿಸಿ ಅವುಗಳಿಗೆ ತಯಾರಿಸ್ಲಿಕ್ಕೆ ಬೇಕಾಗಿರುವಂಥ ಘಟಕಾಂಶಗಳು ಮತ್ತು ಅವು ಯಾವ ಮೂಲದಿಂದ ದೊರೀತದೆ ಅನ್ನೋದನ್ನು ನೀವು ಇಲ್ಲಿ ಪಟ್ಟಿ ಮಾಡಿ ವಿದ್ಯಾರ್ಥಿಗಳೇ ಚಟುವಟಿಕೆ ಮೂರರಿಂದ ನಾವು ಯಾವ ತೀರ್ಮಾನಕ್ಕೆ ಬರಬಹುದು ಅಂದರೆ ಆಹಾರದ ಘಟಕಾಂಶಗಳಾದ ದವಸ ಧಾನ್ಯ ಕಾಳು ತರಕಾರಿ ಮತ್ತು ಹಣ್ಣುಗಳಿಗೆ ಸಸ್ಯಗಳೇ ಮೂಲಗಳು ಅದರಂತೆ ನಾವು ಹಾಲು ಮೊಟ್ಟೆಗಳು ಮತ್ತು ಮಾಂಸದ ಉತ್ಪನ್ನಗಳನ್ನು ಪ್ರಾಣಿಗಳು ಒದಗಿಸ್ತವೆ ಅಂದರೆ ಇವು ಪ್ರಾಣಿಯ ಮೂಲಗಳು ಅಂತ ನಾವು ಅಲ್ಲಿ ಹಾಗಾದರೆ ಒಟ್ಟಾರೆ ನಮಗೆ ಇದರಿಂದ ತಿಳಿದು ಬರುವಂಥದ್ದು ವಿಷಯ ಏನಂದರೆ ನಾವು ಸೇವಿಸುವಂಥ ಆಹಾರ ಪದಾರ್ಥಗಳು ಅಥವಾ ಅದನ್ನು ತಯಾರಿಸಲಿಕ್ಕೆ ಬೇಕಾಗಿರುವಂಥ ಘಟಕಾಂಶಗಳು ಎರಡು ಮೂಲಗಳಿಂದ ದೊರೀತದೆ ಒಂದು ಸಸ್ಯ ಮೂಲಗಳು ಇನ್ನೊಂದು ಪ್ರಾಣಿ ಮೂಲಗಳು ಹಾಗಾದರೆ ನಾವು ಸೇವಿಸುವಂಥ ಇವತ್ತು ಹಾಲು ಕೆಲವೊಂದು ಪ್ರಾಣಿಗಳಿಂದ ಪಡಿತೀವಿ ನಾವು ಅಲ್ಲಿ ಹಸು ಆಗಿರ್ಬೋದು ಮೇಕೆ ಮತ್ತು ಎಮ್ಮೆ ಆಗಿರ್ಬೋದು ಈ ಹಾಲಿನ ಉತ್ಪನ್ನಗಳಿಂದ ತಯಾರಿಸಿ ನಾವು ಬೆಣ್ಣೆ ಕ್ರೀಮ್ ಗಿನ್ನು ಮತ್ತು ಮೊಸರನ್ನು ಸಹಿತ ಉಪಯೋಗಿಸಬಹುದು ನಿಮಗೆ ಇಲ್ಲೊಂದು ಪ್ರಶ್ನೆ ಅದ ಹಾಲನ್ನು ಕೊಡುವ ಕೆಲವು ಬೇರೆ ಪ್ರಾಣಿಗಳನ್ನು ನೀವು ಹೆಸರಿಸುವಿರತಕ್ಕದ ಆದರೆ ಕೇವಲ ಹಸು ಎಮ್ಮೆ ಮತ್ತು ಮೇಕೆ ಇವು ಅಷ್ಟೇ ಹಾಲನ್ನು ಕೊಡ್ತದೋ ಅಥವಾ ಇನ್ನಿತರ ಬೇರೆ ಪ್ರಾಣಿಗಳು ಹಾಲನ್ನು ಅವು ಸಹಿತ ಕೊಡ್ತದೋ ಅನ್ನೋದನ್ನು ನೀವು ಇಲ್ಲಿ ಪಟ್ಟಿ ಮಾಡಿ ವಿದ್ಯಾರ್ಥಿಗಳೇ ಇವತ್ತಿನ ದಿವಸ ನಾವು ಆಹಾರ ಅಂದರೆ ಏನು ಆಹಾರದ ಉಪಯೋಗಗಳು ಮತ್ತು ಆಹಾರದ ಮೂಲಗಳು ಯಾವುದನ್ನು ತಿಳಿದುಕೊಂಡೆವು ಮುಂದಿನ ಅವಧಿಯಲ್ಲಿ ನಾವು ಆಹಾರವಾಗಿ ಸಸ್ಯದ ಭಾಗಗಳು ಮತ್ತು ಪ್ರಾಣಿ ಉತ್ಪನ್ನಗಳನ್ನು ನಾವು ಯಾವ ರೀತಿ ಯಾವ ಯಾವ ಸಸ್ಯದ ಯಾವ ಯಾವ ಭಾಗಗಳನ್ನ ಪ್ರಾಣಿಯ ಯಾವ ಯಾವ ಉತ್ಪನ್ನಗಳನ್ನು ಆಹಾರವಾಗಿ ಬಳಸಿಕೊಳ್ತೀವಿ ಅನ್ನೋದನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ ಧನ್ಯವಾದಗಳು